रक्षित शेट्टी वर्सस् आ न्यूज़ चैनल सद्य ई सुद्दि दोड्ड मट्टक्के हब्बिदे नट रक्षित शेट्टी बग्गे अवहेलनकारियागि आ न्यूज़ चैनल सुद्दि माडिदे अंत अभिमानिगळु आक्रोशगोंडिद्दारे कळेद 2-3 दिनगळिंद ई गलाटे जोरागि नडेयता इदे रक्षित शेट्टी सिनिमागळ बग्गे अवर वैयक्तिक जीवनद बग्गे ಕೆಟ್ಟದಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಚಿತ್ರರಂಗದ ಅನೇಕರು ಬೇಸರ ಹೊರಹಾಕಿದ್ದಾರೆ. ಆದರೆ ಅದರ ಜೊತೆಗೆ ಆ ಕಾರ್ಯಕ್ರಮದ ನಿರೂಪಣೆ ಮಾಡಿದ ನಿರೂಪಕಿ ಮೇಲೇನೂ ಆಕ್ರೋಶಗೊಂಡಿದ್ದಾರೆ. ಆಂಕರ್ ದಿವ್ಯಜ್ಯೋತಿಯವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕಮೆಂಟ್ ವಾರ್ ನಡೀತಾ ಇದೆ. ದಿವ್ಯಜ್ಯೋತಿಯವರ ಲೇಟೆಸ್ಟ್ ಪೋಸ್ಟ್ಗೆ 100+ ಕಮೆಂಟ್ಗಳು ಬರ್ತಾ ಇದೆ. ರಕ್ಷಿತ್ ಶೆಟ್ಟಿ ಬಗ್ಗೆ ಮಾಡಿದ್ದ ಕಾರ್ಯಕ್ರಮ ತಪ್ಪು ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಕೆಲವರು ಕೆಟ್ಟ ಕೆಟ್ಟ ಕಾಮೆಂಟ್ ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ನೀವು ರಕ್ಷಿತ್ ಶೆಟ್ಟಿ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಾ, ನಾವು ನಿಮ್ಮ ಬಗ್ಗೆ ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮೇಲಿರೋ ಅಭಿಮಾನ ಹೋಯಿತು ಅನ್ನೋ ಸಾಕಷ್ಟು ಕಮೆಂಟ್ ಗಳನ್ನ ನೀವು ನೋಡಬಹುದು. ರಕ್ಷಿತ್ ಶೆಟ್ಟಿ ಅವರ ಬಗ್ಗೆ ಕೆಟ್ಟದಾಗಿ ಕಾರ್ಯಕ್ರಮ ಮಾಡಿರೋದ್ರಿಂದ ಎಲ್ಲರಿಗೂ ಬೇಜಾರಾಗಿದೆ. ಆದರೆ ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡೋದು ಬೇಡ ಅನ್ಸುತ್ತೆ. ಈಗ ನಾವೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತೀವಿ, ಅವಾಗ ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಮಾಡಬೇಕಾಗುತ್ತೆ. ನಮಗಿಷ್ಟ ಇದ್ರು ಇಲ್ದಿದ್ರು ಮಾಡಬೇಕಾಗುತ್ತೆ ಅಷ್ಟೇ. ಸೊ ಟಿವಿ ಮುಂದೆ ಕಾಣಿಸ್ಕೊಂಡ್ರು ಅನ್ನೋ ಕಾರಣಕ್ಕೆ ಅವರೊಬ್ಬರನ್ನೇ ಟಾರ್ಗೆಟ್ ಮಾಡೋದು ಅವ್ರಿಗೂ ಹಿಂಸೆ ಅನ್ಸ್ಬೋದು. ಈ ಘಟನೆ ಬಗ್ಗೆ ನಟ ರಕ್ಷಿತ್ ಶೆಟ್ಟಿ ಅವರು ಕೂಡ ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಾಹಿನಿ ನನ್ನ ಮೇಲೆ ಅನೇಕ ವರ್ಷಗಳಿಂದ ತೇಜೋವಧೆ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ನಾನು ಜುಲೈ 11 ಉತ್ತರ ಕೊಡ್ತೀನಿ ಅಂತ ಕೂಡ ಅವರು ತಿರುಗೇಟು ಕೊಟ್ಟಿದ್ದಾರೆ. ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನಯ್ಯ, ಚಾರ್ಲಿ ಸಿನಿಮಾದ ನಿರ್ದೇಶಕ ಕಿರಣ್ ರಾಜ್, ನಟ ಅನೀಶ್, ಹೀಗೆ ಸಾಕಷ್ಟು ಮಂದಿ ರಕ್ಷಿತ್ ಶೆಟ್ಟಿ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ.